स्वर्गादपि गरियसि जननी जन्मभूमिश्च स्वर्गादपि गरियसि। एल्लरिगू नमस्कार। ई दिन नावु आगस्ट 15ರಂದು स्वातंत्र दिनाचरणेयन्नु आचरिसुत्तिद्देवे। इदु नम्म राष्ट्रीय हब्बगळल्लि ओंदागिदे। ई दिन अंदरे 1947ರಂದು ಬ್ರಿಟಿಷರಿಂದ ನಮಗೆ ಮುಕ್ತಿ ಸಿಕ್ಕ ದಿನವಾಗಿದೆ। ಈ ದಿನದಂದು ನಾವು ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸುತ್ತಿದ್ದೇವೆ। ಇದು ಇಂದು ನಮ್ಮ ನಿಮ್ಮೆಲ್ಲ ಜೀವನದಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿರುವ ಅತ್ಯಮೂಲ್ಯವಾದ ದಿನವಾಗಿದೆ। ಕಾರಣ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ತೊಲಗಿದ ದಿನ। ಪರಾಗಿಯರ ಸಂಕೋಲಿನೆಯನ್ನು ನನ್ನ ತಾಯಿ ಭಾರತಾಂಬೆಯು ಕಿತ್ತೆಸೆದ ದಿನ। ಈ ಪ್ರಮುಖ ದಿನ ಆಕೆ ಮಡಿಲಲ್ಲಿ ಸ್ವತಂತ್ರವಾಗಿ ಉಸಿರಾಡಿದ ದಿನ। ಈ ದಿನ भारतीय मर जन्म के कारण दिन आगस्ट 15 इतिहास मैलुगल्लु साधिसिद दिन। सर्व संपत् भरित भारत केवल सांबार पदार्थ व्यापार बंद ब्रिटिशरु नम्म नेलदल्ले नेलेयूरी अष्टे अल्ल नम्म नम्मल्ले बिरुकुगळन्नु उंटुमाडिदरु। देशक्के बंद हलवारु विदेशीयरल्लि ಈ ಕೆಂಪು ಮೂತಿಯ ಮಂಗಗಳೆ ಸುಮಾರು 200 ವರ್ಷಗಳಷ್ಟು ಭಾರತ ಹಾಗೂ ಭಾರತೀಯರನ್ನ ದಾಸತ್ವಕ್ಕೆ ನುಗ್ಗಿತು। ದೇಶ ನಮ್ಮದು, ಭೂಮಿ ನಮ್ಮದು, ಉಸಿರಾಡುವ ಗಾಳಿ ನಮ್ಮದು, ಕುಡಿಯುವ ನೀರು ನಮ್ಮದು, ಅಷ್ಟೇ ಅಲ್ಲ ಸೇವಿಸುವ ಆಹಾರ ಕೂಡ ನಮ್ಮದೇ। ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾತ್ರ ಬ್ರಿಟಿಷರದು। ಸ್ನೇಹಿತರೆ ಇದೆಂತ ವಿಪರ್ಯಾಸ ನೋಡಿ ಅಷ್ಟೇ ಆಶ್ಚರ್ಯಭರಿತವಾದ ನನ್ನ ತಾಯಿ ಭಾರತಾಂಬೆಯು ತನ್ನ ಬೃಹತ್ ಸಾಮ್ರಾಜ್ಯದಲ್ಲಿ ತಾನೇ ಬಂದೆಯಾಗಿದ್ದಳು। ಆದರೂ ಧೈರ್ಯವಂತ ಸಾಹಸವಂತ ಹಾಗೂ ಬುದ್ಧಿವಂತ ಮಕ್ಕಳ ಜನ್ಮದಾತೆಯಾಗಿದ್ದಳು। ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ದಿನೇ ದಿನೇ ಹೆಚ್ಚಾಗುತ್ತಿದ್ದ ಬ್ರಿಟಿಷರ ದಬ್ಬಾಳಿಕೆಯನ್ನು ಅಂತಿಕ್ಕಲು ಹಲವಾರು ವೀರ ಪುರುಷರು ಮುಂದಾದರು। ಸ್ವತಂತ್ರ ಭಾರತದ ಕಿಚ್ಚು ದೇಶಾಭಿಮಾನ ಸ್ವಾಭಿಮಾನ ಶಾಂತಿ ಕ್ರಾಂತಿ ಇವೆರಡು ಯೋಜನೆಗಳನ್ನು ಒಳಗೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದರು ನನ್ನ ಈ ಕನ್ನಡಾಂಬೆಯ ವೀರಪುತ್ರರು ಲಾಲ್ ಬಹದ್ದೂರ್ ಶಾಸ್ತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೆಹರೂಜಿ ಬಾಪೂಜಿ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಇನ್ನು ಹತ್ತು ಹಲವಾರು ವೀರಪುರುಷರು ತಮ್ಮ ರಕ್ತವನ್ನು ಸುರಿಸಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು। ತಮ್ಮ ಜೀವನವನ್ನೇ ಭಾರತಾಂಬೆಯನ್ನು ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟರು। ಅದರಲ್ಲಿ ಬಾಲ ಗಂಗಾಧರ ತಿಲಕ್ ಅವರು ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂದರು। ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೀವು ನಮಗೆ ರಕ್ತ ಕೊಡಿ ನಾವು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇವೆ ಎಂದರು। ಇನ್ನು ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನಿಟ್ಟು ತಮ್ಮ ಜೀವನದ ಅಂಗು ತೊರೆದು ಭಾರತದ ದೇಶ ರಕ್ಷಣೆಗೆ ಮುಂದಾದರು। ಇನ್ನು ಹತ್ತು ಹಲವಾರು ವೀರ ನಾಯಕರು ಕೆರೆಮರೆಯಲ್ಲಿ ಹೋರಾಡಿ ಮುಂದಾಳುಗಳಿಗೆ ಸಹಾಯಹಸ್ತ ನೀಡಿದರು। ಇಂದು ಅವರೆಲ್ಲರ ಪರವಾಗಿ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇಷ್ಟು ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು। ಇಷ್ಟು ಹೇಳಿ ನನ್ನ ಈ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮ ನೀಡುತ್ತೇನೆ। ಜೈ ಜೈ ಭಾರತ ಮಾತಾ।